ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಹನುಮಂತು. ವೆಲ್ಕಮ್ ಟು ಮೈ ಚಾನಲ್. ಡಿಯರ್ ಫ್ರೆಂಡ್ಸ್, ಟುಡೇ ಐ ವಿಲ್ ಶೋ ಯು ಹೌ ಟು ಚೇಂಜ್ ಕೀಬೋರ್ಡ್ ಟೈಪ್ ಲ್ಯಾಂಗ್ವೇಜ್ ಟು ಅದರ್. ಎಸ್ ಫ್ರೆಂಡ್ಸ್, ನಿಮ್ಮ ಒಂದು ಪಿ ಸಿಲಿ ನಿಮ್ಮ ಕೀಬೋರ್ಡ್ ಟೈಪಿಂಗ್ ಲ್ಯಾಂಗ್ವೇಜನ್ನು ಬೇರೆ ಲ್ಯಾಂಗ್ವೇಜಿಗೆ ಯಾವ ರೀತಿ ಚೇಂಜ್ ಮಾಡೋದು ಮತ್ತು ಲ್ಯಾಂಗ್ವೇಜಸ್ಗಳನ್ನು ನಿಮ್ಮ ಪಿ ಸಿಲಿ ಯಾವ ರೀತಿ ಇನ್ಸ್ಟಾಲ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಬಂದು ಬನ್ನಿ ಫ್ರೆಂಡ್ಸ್, ನಾನು ಇಲ್ಲಿ ಕೀಬೋರ್ಡ್ ಲ್ಯಾಂಗ್ವೇಜ್ ಬಂದುಬಿಟ್ಟು ಡಿಫಾಲ್ಟ್ ಆಗಿ ಇಂಗ್ಲೀಷ್ ಇದೆ. ಸೊ ಇದನ್ನು ಹಿಂದಿ ಆಗಲಿ ಕನ್ನಡ ಆಗಲಿ ಯಾವ ರೀತಿ ಚೇಂಜಸ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಬನ್ನಿ, ನೀವು ಮೊದಲೇನು ಮಾಡಬೇಕಾಗುತ್ತೆ, ವಿಂಡೋ ಸರ್ಚ್ ಬಾರಿಗೆ ಹೋಗಿ ಅಲ್ಲಿ ಸೆಟ್ಟಿಂಗ್ ಅನ್ನೋ ಒಂದು ಆಪ್ಷನ್ಸ್ ಇದೆ. ಬೆಸ್ಟ್ ಮ್ಯಾಚ್ ರಿಸಲ್ಟ್ ಕೆಳಗಡೆ ಸೆಟ್ಟಿಂಗ್ಸ್ ಆ್ಯಪ್ ಅಂತ ಬರುತ್ತೆ ಫ್ರೆಂಡ್ಸ್, ಅದರ ಮೇಲೆ ಕ್ಲಿಕ್ ಮಾಡಿ. ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣದಲ್ಲಿ ಟೈಮ್ ಅಂಡ್ ಲ್ಯಾಂಗ್ವೇಜ್ ಅನ್ನೋ ಒಂದು ಆಪ್ಷನ್ಸ್ ಇದೆ ಫ್ರೆಂಡ್ಸ್, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಒನ್ಸ್ ನೀವು ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣದಲ್ಲಿ ಫ್ರೆಂಡ್ಸ್, ಇಲ್ಲಿ ಲೆಫ್ಟ್ ಸೈಡಲ್ಲಿ ಲ್ಯಾಂಗ್ವೇಜ್ ಅನ್ನೋ ಒಂದು ಆಪ್ಷನ್ಸ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ವಿಂಡೋಸ್ ಡಿಸ್ಪ್ಲೇ ಲ್ಯಾಂಗ್ವೇಜಸ್ ಬಂದುಬಿಟ್ಟು ಇಲ್ಲಿ ನಾವೀಗ ಇಂಗ್ಲೀಷ್ ಯುನಿಟೆಡ್ ಸ್ಟೇಟಸ್ ಅನ್ನೋದಿದೆ. ಸೊ ಮತ್ತೆ ನಾನು ಕನ್ನಡದ್ದು ಒಂದು ಲ್ಯಾಂಗ್ವೇಜನ್ನು ಇಲ್ಲಿ ನಾನು ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಸೊ ನೀವು ಮತ್ತೆ ಬೇರೆ ಲ್ಯಾಂಗ್ವೇಜನ್ನು ಇನ್ಸ್ಟಾಲ್ ಮಾಡಬೇಕು ಅಂದರೆ, ಲೈಕ್ ಫಾರ್ ಎಕ್ಸಾಂಪಲ್, ನೀವು ಇವಾಗ ಹಿಂದಿ ಲ್ಯಾಂಗ್ವೇಜನ್ನು ನೀವು ಅಲ್ಲಿ ಇನ್ಸ್ಟಾಲ್ ಮಾಡಬೇಕು ಅಂತ ಹೇಳಿದರೆ, ಜಸ್ಟ್ ಫ್ರೆಂಡ್ಸ್ ಇಲ್ಲಿ ಪ್ರಿಫರ್ಡ್ ಲ್ಯಾಂಗ್ವೇಜಸ್ ಅಂತ ಇದೆಯಲ್ಲ, ಇಲ್ಲಿ ಆ್ಯಡ್ ಎ ಲ್ಯಾಂಗ್ವೇಜ್ ಅನ್ನೋ ಒಂದು ಆಪ್ಷನ್ಸ್ ಇದೆ. ಇಲ್ಲಿ ಪ್ಲಸ್ ಮಾರ್ಕ್ ಕಾಣ್ತಾ ಇದೆಯಲ್ಲ ಫ್ರೆಂಡ್ಸ್, ಅದರ ಮೇಲೆ ಕ್ಲಿಕ್ ಮಾಡಿ. ಅದರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಸರ್ಚ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಇಲ್ಲಿ ಸುಮಾರು ಲ್ಯಾಂಗ್ವೇಜಸ್ಗಳು ಬರ್ತವೆ. ಈಗ ಸಪೋಸ್ ನಾನೀಗ ಹಿಂದಿ ಅಂತ ಟೈಪ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿ ಹಿಂದಿ ಅಂತ ಟೈಪ್ ಮಾಡಿದ ತಕ್ಷಣ ಹಿಂದಿ ಲ್ಯಾಂಗ್ವೇಜ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ ಇಲ್ಲಿ ಜಸ್ಟ್ ಇಲ್ಲಿ ನೆಕ್ಸ್ಟ್ ಅನ್ನೋ ಒಂದು ಆಪ್ಷನ್ಸ್ ಇದೆ ಫ್ರೆಂಡ್ಸ್, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ನೋಡಿ, ಇವಾಗ ಸರ್ಚಿಂಗ್ ಫಾರ್ ಲ್ಯಾಂಗ್ವೇಜಸ್ ಫ್ಯೂಚರ್ಸ್ ಅಂತ ಬರ್ತಾ ಇದೆ. ಇನ್ಸ್ಟಾ ಲ್ಯಾಂಗ್ವೇಜ್ ಪ್ಯಾಕ್ ಅಂತ ಇದೆ, ಟೆಕ್ಸ್ಟ್ ಟು ಸ್ಪೀಚ್ ಅಂತ ಇದೆ, ಹ್ಯಾಂಡ್ ರೈಟಿಂಗ್ ಇದೆ. ಸೊ ಇದನ್ನು ನೀವು ಮ್ಯಾಂಡಿಟ್ರಿ ಏನಲ್ಲ ಫ್ರೆಂಡ್ಸ್, ಇದನ್ನು ಎಕ್ಸ್ಟ್ರಾ ಆಪ್ಷನ್ಸ್ಗಳು, ನೀವು ಇದನ್ನ ಮೇಲೆ ಕ್ಲಿಕ್ ಮಾಡ್ಕೊಂಡು ಕೂಡ ಇನ್ಸ್ಟಾಲ್ ಮಾಡ್ಬೋದು, ಏನು ತೊಂದರೆ ಆಗಲ್ಲ. ಸೊ ನಾವಿವಾಗ ಇಲ್ಲಿ ಇನ್ಸ್ಟಾಲ್ ಅನ್ನೋ ಒಂದು ಆಪ್ಷನ್ಸ್ ಇದೆ ಫ್ರೆಂಡ್ಸ್, ನಾನು ಇವಾಗ ಇನ್ಸ್ಟಾಲ್ ಕೊಡ್ತಾ ಇದ್ದೀನಿ. ಇಲ್ಲಿ ಪೆಂಡಿಂಗ್ ಅಂತ ಬರ್ತಾ ಇದೆ, ಅಂದರೆ ಹಿಂದಿಗೆ ಸಂಬಂಧಪಟ್ಟ ಎಲ್ಲ ಪ್ರತಿಯೊಂದು ಟೆಕ್ಸ್ಟ್ ಸ್ಪೀಚ್ ಆಗಿರ್ಬೋದು, ಪ್ರತಿಯೊಂದು ಡೌನ್ಲೋಡ್ ಆಗಿ ಇಲ್ಲಿ ಇನ್ಸ್ಟಾಲ್ ಆಗುತ್ತೆ ಫ್ರೆಂಡ್ಸ್ ಇಲ್ಲಿ. ಸೊ ಇದು 1 or 2 or 3 minutes ಒಳಗಡೆ ಇದು ನಿಮ್ಮ ನೆಟ್ವರ್ಕ್ ಸ್ಪೀಡ್ ಮೇಲೆ ಇದು ಡೌನ್ಲೋಡ್ ಆಗಿ ಇನ್ಸ್ಟಾಲ್ ಆಗುತ್ತೆ ಫ್ರೆಂಡ್ಸ್. ನೀವು ಅಲ್ಲಿವರೆಗೆ ಏನು ಮಾಡಬೇಕಾಗುತ್ತೆ, ವೇಟ್ ಮಾಡಬೇಕಾಗುತ್ತೆ. ಇದು ಡೌನ್ಲೋಡ್ ಸ್ಪೀಡ್ ಬಂದುಬಿಟ್ಟು ನಿಮ್ಮ ನೆಟ್ವರ್ಕ್ ಸ್ಪೀಡ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ಎಸ್ ಫ್ರೆಂಡ್ಸ್, ಈಗ ಕಂಪ್ಲೀಟ್ ಆಗಿ ಹಿಂದಿ ಲ್ಯಾಂಗ್ವೇಜ್ ಈಗ ನಮಗೆ ನಮ್ಮ ಕೀಬೋರ್ಡಲ್ಲಿ ಡೌನ್ಲೋಡ್ ಆಗಿ ಇನ್ಸ್ಟಾಲ್ ಆಗಿದೆ. ಸೊ ಇದನ್ನು ನಾವು ಚೆಕ್ ಮಾಡೋಣ. ಸೊ ನೀವೇನು ಮಾಡ್ತೀರಾ, ಫಸ್ಟು ನೋಟ್ ಪ್ಯಾಡ್ಗೆ ಹೋಗಿ, ನೋಟ್ ಪ್ಯಾಡ್ ಆ್ಯಪ್ ಓಪನ್ ಮಾಡ್ಕೊಳ್ಳಿ. ಆ್ಯಪ್ ಓಪನ್ ಮಾಡ್ಕೊಂಡ್ರೆ ಫ್ರೆಂಡ್ಸ್, ಈಗ ನೋಡಿ ನಾನು ಇಂಗ್ಲೀಷಲ್ಲಿದೆ, ಇಂಗ್ಲೀಷಲ್ಲಿ ಟೈಪ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಬಂದು ಇಲ್ಲಿ, ಯಾಕಂದರೆ ನಾನು ಡಿಫಾಲ್ಟ್ ಆಗಿ ಇಂಗ್ಲೀಷ್ ಇಟ್ಕೊಂಡಿದ್ದೀನಿ. ಸೊ ಅದರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಹಿಂದಿ ಅನ್ನೋ ಒಂದು ಆಪ್ಷನ್ಸ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ಆಟೋಮೆಟಿಕ್ಕಾಗಿ ಹಿಂದಿ ಟೈಪ್ ಆಗ್ತಾ ಇದೆ, ಇಲ್ಲಿ ಹಿಂದಿ ಅಕ್ಷರಗಳೆಲ್ಲ ಬರ್ತಾ ಹೋಗ್ತವೆ. ಸೊ ಮತ್ತೆ ನಾನು ಇಲ್ಲಿ ಹಿಂದಿ ಏನು ಸೆಲೆಕ್ಟ್ ಮಾಡ್ಕೊಂಡಿರ್ತೀನಲ್ಲ, ಜಸ್ಟ್ ಫಾರ್ ಎಕ್ಸಾಂಪಲ್ ಆಗಿ ಮತ್ತೆ ಕನ್ನಡನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ನಾನೇನು ಮಾಡ್ಬೋದು, ಇಲ್ಲಿ ಕನ್ನಡನ ಸೆಲೆಕ್ಟ್ ಮಾಡ್ಬೋದು ಫ್ರೆಂಡ್ಸ್, ಕನ್ನಡನೂ ಕೂಡ ಟೈಪ್ ಆಗ್ತಾ ಇರುತ್ತೆ. ಈ ರೀತಿ ಫ್ರೆಂಡ್ಸ್, ನೀವು ಲ್ಯಾಂಗ್ವೇಜಸ್ಸನ್ನು ನಿಮ್ಮ ಕೀಬೋರ್ಡಿಗೆ ವಿಂಡೋಸ್ 10 ಆ್ಯಡ್ ಮಾಡ್ಬೋದು ಫ್ರೆಂಡ್ಸ್. ಸೊ ಎಷ್ಟರ ಲ್ಯಾಂಗ್ವೇಜಸ್ಸನ್ನು ನಿಮ್ಮ ಕೀಬೋರ್ಡಿಗೆ ಟೈಪಿಂಗ್ ಲ್ಯಾಂಗ್ವೇಜಸ್ಸನ್ನು ನಿಮ್ಮ ವಿಂಡೋಸ್ 10 ಪಿ ಸಿ ಅಥವಾ ಲ್ಯಾಪ್ಟಾಪಲ್ಲಿ ಈ ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡ್ಕೋಬೋದು. ಇದೆಲ್ಲ ಫ್ರೀ ಆಗಿರುತ್ತೆ. ಎಸ್ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಒತ್ತಿ ಮತ್ತೆ ಒಂದು ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಒಂದು ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್ ಬಾಯ್ ಫ್ರೆಂಡ್ಸ್. Thank you.